ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಶುಭಾಸ್ ವೆಜ್ ರೆಸಿಪಿ ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರೋದು ಸ್ಟಾರ್ಟರ್ ಥರ ಕೂಡ ಯೂಸ್ ಮಾಡ್ಬೋದು ಹಾಗೆ ಟೀ ಟೈಮ್ ಸ್ನ್ಯಾಕ್ಸ್ ಕೂಡ ಆಗತ್ತೆ ಇದು ಪನ್ನೀರ್ ಬಾಲ್ಸನ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಸೊ ದಟ್ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಪನ್ನೀರ್ ಬಾಲ್ಸ್ನ ಮಾಡ್ಬೋದು ಅಂತ ಇದು ತುಂಬಾ ಸ್ಪೈಸಿಯಾಗಿ ತುಂಬ ಖಾರ ಆಗಿ ಇರುತ್ತೆ ನೀವೆಲ್ಲರೂ ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಸೆಷನಲ್ಲಿ ತಿಳಿಸಿ ನಿಮಗೆ ಇಷ್ಟ ಆದರೆ ಬನ್ನಿ ಈಗ ಈ ಈ ಪನ್ನೀರ್ ಬಾಲ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬಾ ಈಸಿಯಾಗಿರುತ್ತೆ ಬನ್ನಿ ಈ ಪನ್ನೀರ್ ಬಾಲ್ಸ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ತುಂಬ ಸಣ್ಣಕ್ಕೆ ಹೆಚ್ಕೊಳ್ಳಿ ಸ್ವಲ್ಪ ದಪ್ಪ ಹೆಚ್ಚಿಕೊಂಡ್ರೆ ಆಮೇಲೆ ಉಂಡೆ ಕಟ್ಬೇಕಾದ್ರೆ ಅದು ಬಿಟ್ಕೊಂಬಿಡತ್ತೆ ಹಾಗೇ ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಹಾಗೆ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯು ಹಾಕ್ಕೊಂಡು ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ತೀನಿ ಇದು ಪನ್ನೀರ್ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಬರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೋಬೇಕು ಈಗ ಡ್ರೈ ಆಗಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಮಕ್ಕಳು ತಿನ್ನೋಂಗಿದ್ರೆ ಸ್ವಲ್ಪ ನೋಡ್ಕೊಂಡು ಖಾರ ಹಾಕಿ ಬಟ್ ಖಾರ ಇದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಇದು ಈಗ ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಯೂಸ್ ಮಾಡ್ತೀವಿ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಉಪ್ಪು ಹಾಕಿಲ್ಲ ನಾನು ಇದಕ್ಕಿವಾಗ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ನ ಕೈಯಲ್ಲೇ ಈ ಥರ ಕ್ರಷ್ ಮಾಡ್ಕೊಂಡಿದ್ದೀನಿ ಹಾಗೇ ಹಾಕೊಳ್ಳಿ ಒಂಚೂರು ಗಂಟು ಆ ಥರ ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಆ್ಯಡ್ ಮಾಡ್ಕೋಬೇಕು ಈಗ ಇದನ್ನು ಹಾಕಿದ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಮೇಲೆ ಹಾಕೋಣ ಈಗ ಫಸ್ಟು ಇದನ್ನು ಚೆನ್ನಾಗಿ ಒಂಚೂರು ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪು ಹಾಕೊಳ್ತಾಯಿದ್ದೀನಿ ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ನೀರು ಬಿಡುತ್ತೆ ಅದಕ್ಕೆ ನಾನು ಫಸ್ಟಲ್ಲೇ ಹಾಕಲ್ಲ ಇವಾಗ ಪನ್ನೀರೆಲ್ಲ ಹಾಕಿದ್ಮೇಲೆ ಉಪ್ಪು ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕಿವಾಗ ಬೈಂಡಿಂಗೋಸ್ಕರ ನಾನು ಅಕ್ಕಿ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ಈ ಪನ್ನೀರ್ ಬಾಲ್ಸು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಪನ್ನೀರಲ್ಲಿ ಸ್ವಲ್ಪ ಮಾಯ್ಶ್ಚರು ಇರುತ್ತೆ ನಿಮಗೆ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ಜಿಡ್ ಜಿಡ್ಡಾಗಿ ತುಂಬ ಸಾಫ್ಟಾಗಿ ಆಗ್ತಾ ಇರುತ್ತೆ ತುಂಬ ಅಷ್ಟೊಂದು ಸಾಫ್ಟಾಗಿ ನಾವು ಎಣ್ಣೆಗೆ ಹಾಕ್ಬಿಟ್ರೆ ಅದು ಎಲ್ಲ ಬಿಟ್ಕೊಂಬಿಡುತ್ತೆ ಎಣ್ಣೆಲಿ ಬೈಂಡಿಂಗೋಸ್ಕರ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಹಿಟ್ಟು ಹಾಕಿದ ತಕ್ಷಣ ಸ್ವಲ್ಪ ಡ್ರೈ ಆಗುತ್ತೆ ಈಗ ಒಂದು ಹದಕ್ಕೆ ನಾವು ಇದನ್ನು ಉಂಡೆ ಕಟ್ಟ ಅದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಈ ಥರ ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಂಡೆ ಕಟ್ ನೋಡಿ ಉಂಡೆ ಅಕಸ್ಮಾತ್ ಬರ್ತಾಯಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಸ್ವಲ್ಪ ಗಟ್ಟಿಗೆ ಈ ಥರ ಪ್ರೆಸ್ ಮಾಡಿ ಹಾಕೋಬೇಕು ಯಾಕಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಟೈಟಾಗಿ ಹೋಲ್ಡ್ ಮಾಡಿ ಈ ಥರ ಬಾಲ್ಸ್ನ ರೆಡಿ ಮಾಡ್ಕೋಬೇಕು ಇವಾಗ ನಾನು ಎಣ್ಣೆ ಕೂಡ ಕಾಯೋಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಈ ಪನ್ನೀರ್ ಬಾಲ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ನೀವು ಬಾಲ್ಸ್ನೆಲ್ಲ ಮಾಡಿ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಗೆಸ್ಟ್ ಯಾರಾದರೂ ಬಂದಾಗ ಆವಾಗ ಬಿಸಿಯಾಗಿ ಕರೆದ್ಬಿಟ್ಟು ಕೊಡ್ಬೋದು ಇಲ್ಲ ನೀವು ಯಾವಾಗ ಸರ್ವ್ ಮಾಡ್ತೀರಲ್ಲ ಯಾವಾಗ ತಿನ್ನಬೇಕು ಅನ್ಸುತ್ತೋ ಆವಾಗ ನಾವು ಮಾಡ್ಕೊಂಡು ತಿನ್ಬೋದು ಆವಾಗಲೇ ಮಾಡ್ಕೋಬೇಕು ಅನ್ನೋದೇನಿಲ್ಲ ಇವಾಗೆಲ್ಲ ಬಾಲ್ಸ್ನೂ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸತಿ ಎಣ್ಣೆಗೆ ಹಾಕೋಕ್ಕೆ ಮುಂಚೆ ಒಂದು ಸತಿ ಟೈಟಾಗಿ ಪ್ರೆಸ್ ಮಾಡಿ ಉಂಡೆ ಗಟ್ಟಿ ಇರಬೇಕು ಯಾಕಂದರೆ ಬಿಟ್ಕೊಂಡ್ರೆ ಫುಲ್ಲು ಎಣ್ಣೆ ಎಲ್ಲ ಸ್ಪ್ರೆಡ್ ಆಗೋಗುತ್ತೆ ಈಗ ಎಣ್ಣೆ ಕಾದಿದೆ ಚೆನ್ನಾಗಿ ಕಾದಿದೆ ಎಣ್ಣೆ ಇವಾಗ ನಾನು ಪನ್ನೀರ್ ಬಾಲ್ಸ್ನ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ನಾನು ಚೆನ್ನಾಗಿ ಕರಿತೀನಿ ಅದು ಕ್ರಿಸ್ಪಿಯಾಗಿ ಆಗಬೇಕು ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಬೇಕು ಇಲ್ಲಾಂದರೆ ಮೇಲ್ಗಡೆಯಿಂದ ಬೇಗ ಕೆಂಪಾಗ್ಬಿಟ್ಟು ಒಳಗಡೆ ಎಲ್ಲ ಸ್ವಲ್ಪ ಹಂಗಂಗೆ ಇರುತ್ತೆ ಇರುತ್ತೆ ಹಿಟ್ಟು ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ಹಾಕಿ ಸ್ವಲ್ಪ ತಿರುಗಿಸಿ ತಿರುಗಿಸಿ ಫುಲ್ಲು ಸುತ್ತ ರೌಂಡಿಗೆ ಕರ್ಕೋಬೇಕು ಇವಾಗ ನೋಡಿ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಫಸ್ಟ್ ಅದು ಸ್ವಲ್ಪ ಕಚ್ಕೊಂಡ್ಬಿಟ್ಟಿರುತ್ತೆ ಕೆಳಗಡೆ ಅದನ್ನು ಬಿಡಿಸ್ಕೊಂಡು ಈ ಥರ ನೀಟಾಗಿ ರೊಟೇಟ್ ಮಾಡಿಕೊಂಡು ಫುಲ್ಲು ಕ್ಲೀನಾಗಿ ಬೇಯೋ ಥರ ನಾವು ಕರ್ಕೋಬೇಕಾಗತ್ತೆ ಇವಾಗಿದು ರೆಡಿಯಾಗಿದೆ ಈ ಕಲರ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಕರ್ಕೋಬೇಕಾಗತ್ತೆ ಈಗ ನಮ್ಮ ಪನ್ನೀರ್ ಬಾಲ್ಸ್ ರೆಡಿಯಾಗಿದೆ ಸೊ ನೋಡೋದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಎಲ್ಲರಿಗೂ ಮಕ್ಕಳಿಗಿಂದ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ನನಗೆ ತಿಳಿಸಿ ನಾನು ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ